ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸಾರಿ ಪರ್ಚೇಸ್ಗೆ ನಾನು ಗಾಂಧಿ ಬಜಾರ್ಗೆ ಬಂದಿದ್ದೀನಿ. ಅಲ್ಲಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಕಾರ್ನ ಇಲ್ಲಿ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿರುತ್ತೆ ಗಾಂಧಿ ಬಜಾರಲ್ಲಿ ಹೂವು ಅಂತಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ. ಮೊದಲೆಲ್ಲ ನಾವು ಕೇರ್ ಮಾರ್ಕೆಟ್ಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವನ್ನ ತಗೋಬತ್ತಿದ್ವಿ. ಇತ್ತೀಚೆಗೆ ಒಂದು 3 ವರ್ಷದಿಂದ ನಾವು ಇದು ಗಾಂಧಿ ಬಜಾರಲ್ಲೇ ಹೋಗಿ ಹೂವನ್ನು ತರೋದು. ಸೊ ಅಷ್ಟು ಫ್ರೆಶ್ ಆಗಿರುತ್ತೆ ಗಾಂಧಿ ಬಜಾರ್ ಹೂವು. ಒಂದು 20 ದಿನ ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಫ್ರೆಶ್ ಆಗಿರುತ್ತೆ ಗಾಂಧಿ ಬಜಾರ್ ಹೂವು. ಸೊ ಇನ್ನು ನೆಕ್ಸ್ಟು ನಾನಿಲ್ಲಿ ಮಾಮೂಲಿ ಶಾಪ್ಗೆ ಬಂದಿದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇರೋ ಅಂಕಲ್ ಬಂದು ಉತ್ರಳ್ಳಿನವರೇ. ಸೊ ನಾವು ಉತ್ರಳ್ಳಿಯವರೇ ಅಂತ ಹೇಳ್ಬಿಟ್ಟು ಅವರು ನನಗೆ ಸ್ವಲ್ಪ ಸೆಲೆಕ್ಟೆಡಾಗಿ ಚೆನ್ನಾಗಿ ತೋರಿಸ್ತಾ ಇರ್ತಾರೆ. ಹಾಗೆ ಹೊರಗಡೆನೂ ಹೋಗಿ ನೋಡ್ಕೊಂಬನ್ನಿ, ಬೆಳಗ್ಗೆಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು. ನಾವು ಹೋಗಿದ್ದಾಗಲೇ 5 ಗಂಟೆ ಆಗಿತ್ತು. ಸೊ ಹೊರಗಡೆ ಹೋಗಿ ಇವಾಗ ಬೆಳಕಲ್ಲಿ ನೋಡ್ತಾ ಇದ್ದೀನಿ. ಲೈಟ್ ಬೆಳಕಿಗೆ ಒಂಥರ ಇರುತ್ತಲ್ವಾ, ಸೊ ಹೊರಗಡೆನೇ ಒಂಥರ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಹೋಗಿ ನೋಡ್ಕೊಂಬಂದೆ. ನಾನು ಹೆಚ್ಚಾಗಿ ಸ್ಯಾರಿ ಚೂಸ್ ಮಾಡೋದು ಕಾಟನ್ ಸಿಲ್ಕು, ಮತ್ತು ಸಿಲ್ಕು, ಇಕ್ಕತ್ತು, ಮತ್ತು ಕಲಂಕಾರಿ, ಈ ಥರದ್ದು ಇಷ್ಟ ಆಗುತ್ತೆ ಫ್ಯಾನ್ಸಿ ಸ್ಯಾರಿಗಿಂತನೂ. ಈ ಫ್ಯಾನ್ಸಿ ಸ್ಯಾರಿಗಿಂತ ಇದು ತುಂಬ ಈ ಥರದ್ದು ತುಂಬ ಇಷ್ಟ ಆಗ್ತವೆ. ಹಾಗಾಗಿ ಇವಾಗ ನಾನು ಕಾಟನ್ ಸಿಲ್ಕ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮಮ್ಮ ನನಗೆ ಇವಾಗ ಈ ಮಂತು ಮಡ್ಲಕ್ಕಿ ಕೊಡೋದಕ್ಕೆ ಸಾರಿ ಪರ್ಚೇಸ್ ಮಾಡೋದಕ್ಕೆ ಅವರು ಕಾಸು ಕೊಟ್ಟಿದ್ದರು. ಸೊ ಅವ್ರ ಕಾಸಿಗೆ ನಾನು ಈ ಸೀರೆನ ಬೈ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ಒಂದು ಸಾರಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅದು ಯುಗಾದಿ ಹಬ್ಬಕ್ಕೆ ನಾವು ಹಿರಿಯರಿಗೆ ಬಟ್ಟೆ ಇಡ್ತೀವಿ, ಅಜ್ಜಿ ತಾತಂಗಿ ಇಬ್ಬರಿಗೂ ಇಡ್ತೀವಿ. ತಾತಂಗಿ ಒಂದು ಟವಲ್ ಅವಾಗಿಂದ ನಡ್ಸ್ಕೊಂಬಂದಿದೆ, ಟವಲ್ ಮಾತ್ರ ಇಡ್ತಾರೆ. ಅಜ್ಜಿಗೆ ಮಾತ್ರ ಸ್ಯಾರಿ ಬ್ಲೌಸ್ ಇಟ್ಟು ಪೂಜೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ವರ್ಷಕ್ಕೆ 2 ಸಲ ನಾವು ಅವರಿಗೆ ಹಿರಿಯರಿಗೆ ಬಟ್ಟೆ ಇಡೋದು. ಒಂದು ದಸರಾದಲ್ಲಿ ಮಾಡ್ತೀವಿ, ಅದೇ ಪಿತೃಪಕ್ಷ ಪೂಜೆಯಲ್ಲಿ ಮಾಡ್ತೀವಿ. ನೆಕ್ಸ್ಟು ಇವಾಗ ಯುಗಾದಿ ಹಬ್ಬದಲ್ಲಿ ನಮ್ಮ ಕಡೆ ಎಲ್ಲ ಹಿರಿಯರಿಗೆ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ 2 ಸಲ ಬೈ ಮಾಡ್ಬೇಕು ಸೀರೆ. ನಾನು ತಗೊಳ್ಳಿಲ್ಲ ಯುಗಾದಿ ಹಬ್ಬಕ್ಕೆ, ನಾನು ಬೇಡ ಅಂದ್ರೂ ನಮ್ಮ ಅಜ್ಜಿಗೋಸ್ಕರನಾದರೂ ತಗೊಳ್ಳೇಬೇಕು ನಾನು. ಸೊ ಹಾಗಾಗಿ ನಾನು ಒಂದು ಸಾರಿ ಪರ್ಚೇಸ್ ಮಾಡಿದೆ, ಮತ್ತು ಅಮ್ಮ ನನಗೆ ಮಡ್ಲಕ್ಕಿ ಕೊಡೋದಕ್ಕೆ ಒಂದು ಸಾರಿ ಪರ್ಚೇಸ್ ಮಾಡಿದೆ. ಇನ್ನು ನಮ್ಮ ಚಿಕ್ಕಮ್ಮಂದ್ರಿಗೆ 2 ಸೀರೆ ಕೊಡೋಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಅವರು ಕೂಡ ಅರಶಿನ ಕುಂಕುಮ ತೊಳೋದಕ್ಕೆ ನಾನು 2 ಸಾರಿ, ನಾನು ಒಳ್ಳೆ ಸಾರಿ ಕಾಟನ್ ಸಾರಿ ತಗೊತೀನಿ ಅಂದರೆ ನಮ್ಮ ಚಿಕ್ಕಮ್ಮ ಬೇಡ ಅಂತ ಹೇಳ್ತಿದ್ರು. ಸೊ ನಾರ್ಮಲ್ ರೆಗ್ಯುಲರ್ ಸಾರಿ ಕೊಡು, ಬೇಡ ನಮ್ಗೆ ಆ ಥರದ್ದೆಲ್ಲ ಉಟ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ಅವ್ರಿಗೆ 1-2 ಸೀರೆ ತಗೊಂಬಂದೆ. ನೆಕ್ಸ್ಟು ರಾತ್ರಿ ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಸೊ ಹಸ್ಬೆಂಡ್ ಇರಲಿಲ್ಲ, ತುಮಕೂರಿಗೆ ಕೆಲಸದ್ಮೇಲೆ ಹೋಗಿದ್ರು ಅವರು, ನೈಟ್ ಅಲ್ಲೇ ಸ್ಟೇ ಆಗ್ತೀನಿ ಅಂತೇಳಿದರು. ಸೊ ಆಮೇಲೆ ಕಾಲ್ ಮಾಡಿದ್ರು, ಇಲ್ಲಿ ಒಳ್ಳೆ ರೂಮ್ಸೇ ಸಿಗ್ತಾ ಇಲ್ಲ, ವಾಪಸ್ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸರಿ ಬನ್ನಿ ಅಂತ ಹೇಳಿದ್ರು. ಪನ್ನೀರ್ ಇತ್ತು, ನಾನು ಪನ್ನೀರ್ ಬಿರಿಯಾನಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟು ಇದು ಬೆಳಗ್ಗೆ, ಗುರುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ, ಮಧ್ಯಾಹ್ನ ಊಟಕ್ಕೆ ಬಸ್ಸಾರು ಮಾಡಿದ್ದೆ. ಇಲ್ಲಿ ಬರ್ಡ್ಸ್ ಎಷ್ಟು ಚೆನ್ನಾಗಿ ಕೂಗುತ್ತೆ ನೋಡೋಣ ಬನ್ನಿ. ಈ ಬರ್ಡ್ಸ್ ಎಲ್ಲ ಏನು ಮಾಡುತ್ತಂದರೆ, ಇಲ್ಲಿ ಟೆರೆಸ್ ಮೇಲೆ ನೀರಿಟ್ಟಿರ್ತೀವಲ್ಲ, ಅದನ್ನ ಕುಡಿದ್ಬಿಟ್ಟು ಗಿಡದಲ್ಲೆಲ್ಲ ಕುಕ್ಕೋ ಅಂತ ಕೂತಿರ್ತವೆ. ಸೊ ನಾನು ಅದು ವೀಡಿಯೋ ಮಾಡಿದ್ದೆ, ಆ್ಯಕ್ಚುಲಿ ಬೈ ಮಿಸ್ಟೇಕ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಬಸ್ಸಾರು ಮತ್ತು ಮೊಳಕೆ ಕಾಳು, ಹುಳಿ ಕಾಳು ಮೊಳಕೆ ಕಾಳು ಕಟ್ಟಿದ್ನಲ್ಲ, ಅದು ಸಬ್ಬಕ್ಕಿ ಸೊಪ್ಪು. ಸಬ್ಬಕ್ಕಿ ಸೊಪ್ಪು ಜಾಸ್ತಿ ದಿನ ಇಟ್ಟರೆ ಅಣ್ಣ ಹೋಗ್ಬಿಡುತ್ತಲ್ವ, ಹಾಗಾಗಿ ಕಾಳು ಮತ್ತು ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡಿದ್ದೆ. ಸೊ ಇನ್ನು ಊಟ ಮಾಡಿ ಸಾಯಂಕಾಲ ಹಾಗೆ ಟೆರೆಸ್ಗೆ ಟೀ ತಗೊಂಡು ಬಂದಾಗ ಈ ವಿಡಿಯೋನ ಮಾಡಿದೆ. ಒಂಥರ ಟೆರೆಸ್ ನೆನ್ನೆ ಹೂ ಕಿತ್ತಿರಲಿಲ್ಲ, ಆ್ಯಕ್ಚುಲಿ ನಾನು ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ಯಾರೂ ಹೂ ಕಿತ್ಕೊಂಡಿರಲಿಲ್ಲ. ಸೊ ಹಾಗೆ ಇದ್ವಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂಥರ ಲಾಲ್ ಬಾಗೆ ಅಂತ ಅನಿಸುತ್ತಲ್ವಾ, ಅಷ್ಟೊಂದು ಹೂವು ಬಿಟ್ಟಿದೆ. ಸೊ ಎಲ್ಲ ಗಿಡದಲ್ಲೂ ರೋಸಾ ಹೂವು ಮತ್ತು ದಾಸವಾಳ ಎಲ್ಲನೂ ಇತ್ತು. ಹಾಗೆ ಸ್ವಲ್ಪ ಜನಕ್ಕೆ ಗಾರ್ಡನ್ ವಿಡಿಯೋ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆ ಹೆಣ್ಮಕ್ಳಿಗೆ ಈ ಥರ ಹೂ ಇದ್ದರೆ ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ವಾ.
ನನಗೂ ಕೂಡ ಹಾಗೇ, ನನಗೆ ಕೊಂಡ್ಕೊಂಡು ಪೂಜೆ ಮಾಡೋದಕ್ಕಿಂತ ಈ ಥರ ಗಿಡಗಳಲ್ಲಿ ಬೆಳೆಸಿ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಜಾಸ್ತಿ ಬರೀ ಹೂವಿನ ಗಿಡಗಳೇ ಹಾಕ್ಕೊಂಡಿರೋದು ನಾನು. ಸೊ ಇನ್ನು ನೆಕ್ಸ್ಟು ನಾನು ಇಲ್ಲಿ ಯಾವ್ಯಾವ ಸೀರೆ ಪರ್ಚೇಸ್ ಮಾಡ್ಕೊಬಂದೆ ಅಂತ ನೋಡೋಣ ಬನ್ನಿ. ಸೊ ನೀವು ಸೀರೆ ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ KSIC ಸಾರಿ ತೊಗೊಂಡಿದ್ನಲ್ಲ, ಅದೇ ಕಲರ್ ಅಂದ್ಕೋಬೋದು ನೀವು. ಎಲ್ಲ ಕಲರ್ಸು ನಾನು ತೋರಿಸ್ತೀನಿ. ಸೊ ಇದೇ ಥರ ಎರಡು ಸಾರಿ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇದೆ, ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇದು ಕಾಟನ್ ಸಿಲ್ಕ್ ಸಾರಿ, ಅಮ್ಮ ಮಡ್ಲಕ್ಕಿ ಕೊಡೋದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಅವ್ರ ಕಾಸಿಗೆ. ಇನ್ನು ನಾನು ಇನ್ನೊಂದು ಸಾರಿ ತೋರಿಸ್ತೀನಲ್ಲ, ಅದು ನಮ್ಮ ಕಾಸಿಗೆ ಅಜ್ಜಿಗೆ ಅದೇ ಹಿರಿಯರಿಗೆ ಇಟ್ಟು ಪೂಜೆ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಸೊ ಇದು ಕಾಂಟ್ರಾಸ್ಟ್ ಬ್ಲೌಸು, ಗ್ರೀನ್ ಕಲರ್ ಬರುತ್ತೆ, ಮೆಜಂತಾ ಕಲರ್ ಇದು. ಮತ್ತೆ ನಾನು 20 ಸಾರಿ ತೊಗೊಂಡಿದ್ದೆ ಬೇರೆ ಕಲರು. ಸೊ ಈ ಕಲರು ಸಾರಿ ಇದು ಕಾಂಟ್ರಾಸ್ಟ್ ಬ್ಲೌಸ್ ನೋಡಿಬಿಟ್ಟು ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಅದೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರುತ್ತೆ, ಇರಲಿ ಬಿಡು ಅಂತ ಅಂದ್ಬಿಟ್ಟು ತಗೊಂಡೆ. ಈ ಬ್ಲೌಸ್ ಅಂತೂ ನನಗೆ ಇದು ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಆಗಿ ತುಂಬಾ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಇದು ಬೇರೆ ಚೆನ್ನಾಗಿದೆ ಸ್ಯಾರಿ, ಸಾಫ್ಟಾಗೇ ಇರುತ್ತೆ, ಒಂಥರ ವೇರ್ ಮಾಡಿದ್ರೂ ಒಂಥರ ಗ್ರ್ಯಾಂಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಕಾಂಟ್ರಾಸ್ಟ್ ಇರೋಂಥ ಸ್ಯಾರಿನ ತೊಗೊಂಡೆ. ಇವಾಗ ನೋಡ್ತಾ ಇರ್ಬೋದು ಆ ಸ್ಯಾರಿಗೂ ಈ ಸ್ಯಾರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಜಾಸ್ತಿ ಅದೇ ಸೇಮ್ ಕಲರ್ ಅಂತ ಇಲ್ಲ. ಮತ್ತು ನೀವು ಮೈಸೂರು ಸಿಲ್ಕುನು ಇದೇ ಥರ ಪದ್ಮ ಅಂತ ಅಂದ್ಕೊಬೋದು, ಅದು ಕೂಡ ತೋರಿಸ್ತೀನಿ ನಾನು ಸೇಮ್ ಇದೆಯಾ ಇಲ್ಲ ಅಂತ. ಮೂರೂ ಡಿಫ್ರೆಂಟ್ 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 ಆಗಿದೆ. ಸೊ ನಮ್ಮ ಚಿಕ್ಕಮ್ಮನಿಗೂ ಅಷ್ಟೇ, ನಾನು ಇವಾಗ ಗ್ರೀನ್ ಕಲರ್ ಅದು ಮೆಜೆಂತ ಕಲರ್ ಸ್ಯಾರಿ ತೊಗೊಂಡಿದ್ದೀನಲ್ಲ ಅದೇ ಥರದ್ದು ತಗೊತೀನಿ ಅಂತಂದರೆ ಅವರು ಬೇಡ ಬೇಡ, ನಾವು ಎಲ್ಲಿ ಉಟ್ಕೊಂಡು ಹೋಗೋದು, ಬೇಡ ರೆಗ್ಯುಲರ್ ಸ್ಯಾರಿ ತಗೋ ಅಂತ ಹೇಳ್ತಿದ್ರು. ಅವ್ರಿಗೂ ಕೂಡ ನಾವು ಅರಶಿನ ಕುಂಕುಮ ಕೊಡಬೇಕು, ಹಾಗಾಗಿ ನಾನು ಕಾಟನ್ ಸ್ಯಾರಿನ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ವಿಡಿಯೋ ಕಾಲ್ ಮಾಡಿದ್ದೆ, ಬೇಡವೇ ಬೇಡ ಈ ಥರ ರೆಗ್ಯುಲರ್ ಸ್ಯಾರಿ ನಮಗೆ ತಗೋ, ಸುಮ್ಮನೆ ಅವು ಎಷ್ಟೊಂದು ಸೀರೆಗಳು ಅವಾಗೆಲ್ಲ ನಾವು ಕೊಡಿಸಿರೋವೆಲ್ಲ ನೀವು ಕೊಡಿಸಿರೋವೆಲ್ಲ ಹಾಗೇ ಇದೆ, ಉಟ್ಕೊತಾ ಇಲ್ಲ ಏನಿಲ್ಲ, ಈ ಥರ ಸೀರೆ ಆದರೆ ಎಲ್ಲಿ ಬೇಕಾದ್ರೂ ವೇರ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಈ ಥರ ನಮ್ಮ ಚಿಕ್ಕಮ್ಮರಿಬ್ಬರಿಗೂ ನಾವು ಅರಶಿನ ಕುಂಕುಮ ಕೊಡಬೇಕು, ಹಾಗಾಗಿ ಈ ಥರ ರೆಗ್ಯುಲರ್ ಸ್ಯಾರಿ ತೊಗೊಂಡಿದ್ದೀನಿ. ಇದು ಬಂದು ಇನ್ನು ಚಿಕ್ಕ ಚಿಕ್ಕಮ್ಮಂಗೆ ಅಂತ ತೊಗೊಂಡಿದ್ದೀವಿ. ಸೊ ಅವರು ಆಫೀಸ್ಗೆಲ್ಲ ವೇರ್ ಮಾಡ ಅಂದರೆ ಅವ್ರು ಜಾಬ್ ಮಾಡ್ತಾರೆ, ಸೊ ಆಫೀಸ್ ವೇರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅವರಿಗೆ ಇದನ್ನ ತಗೊಂಡೆ. ಸೊ ಇನ್ನು ಈ ಸ್ಯಾರಿ ಬಂದು, ಸೊ ನಮ್ಮಮ್ಮನೂ ಚಿಕ್ಕಮ್ಮನೂ ಒಂದೇ ಮನೆ ಕೊಟ್ಟವರಲ್ವ, ಸೊ ಆ ಚಿಕ್ಕಮ್ಮಂಗೆ ಅಂತ ಇದನ್ನು ತಗೊಂಡಿದ್ದೀನಿ, ಅವ್ರಿಗೆ ಚೆನ್ನಾಗಿರುತ್ತಂತ. ಸೊ 4 ಸ್ಯಾರಿ ನಾನು ಗಾಂಧಿ ಬಜಾರಲ್ಲಿ ಎಷ್ಟು ಬೇಗ ತಗೊಂಡು ಬಂದ್ವಿ ಗೊತ್ತಾ, ನಂದು ಸ್ಯಾರಿ ಹುಡ್ಕಕ್ಕೆ ನಾನು ಲೇಟ್ ಮಾಡಲೇ ಇಲ್ಲ, ಆದರೆ ಈ ಎರಡು ಸೀರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಅಂತ ಸ್ವಲ್ಪ ಹುಡುಕಿ 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 ತಗೊಂಡೆ. ಅವ್ರು ನೋಡಿದ್ರೆ ಕಾಟನ್ ಸೀರೆನೇ ಸ್ಯಾರಿನೇ ಬೇಡ ಅಮ್ಮ, ಈ ಥರ ರೆಗ್ಯುಲರ್ ಸ್ಯಾರಿ ತಗೊಂಬ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಯಾವ್ದು ತಗೊಳ್ಳಿ ಯಾವ್ದು ತಗೊಳ್ಳಿ ಅಂತೇಳಿ ಸುಮ್ಮನೆ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಸೊ ಈ ಎರಡು ಸೀರೆ ನಮ್ಮ ಚಿಕ್ಕಮ್ಮಂದ್ರಿಗೆ. ಸೊ ಆಮೇಲೆ ಒಂದು ಸ್ವಲ್ಪ ದುಡ್ಡೂ ಕೊಡ್ತೀನಿ ನಾನು, ಇನ್ನೂ ಒಂದು ಸ್ಯಾರಿ ಬೇಕಾದ್ರೆ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇವಾಗ ಕಾಟನ್ ಸ್ಯಾರಿ ಬೇಡ ಅಂತಂದಿದ್ದಕ್ಕೆ ಇದನ್ನು ಬೈ ಮಾಡ್ಕೊಂಬಂದೆ. ನೆಕ್ಸ್ಟ್ ಇವಾಗ ನನ್ನ ಸ್ಯಾರಿಗಳು ಡಿಫ್ರೆನ್ಸ್ನ ತೋರಿಸ್ತೀನಿ. ಸೊ ಯಾವ್ಯಾವ ಅಂದರೆ ಮೈಸೂರು KSIC ಸ್ಯಾರಿ ಮತ್ತು ಈ ಕಾಟನ್ ಸ್ಯಾರಿ ಎಲ್ಲ ಒಂದೇ ಕಲರ್ ಆಗಿದೆಯಾ ಅಂತ ಅಂದ್ಬಿಟ್ಟು, ಇಲ್ಲ ಒಂದೊಂದು ಒಂದೊಂದು ಥರ ಕಲರ್ ಇದೆ, ಮೂರೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ, ಮತ್ತು ಬಾರ್ಡ್ರ್ ಕೂಡ ಅಷ್ಟೇ ಬೇರೆ ಬೇರೆ ಥರ ಇದೆ. ಈ ಮೈಸೂರು ಸಿಲ್ಕ್ ಸಾರಿ ಇನ್ನು ನಾನು ಬ್ಲೌಸೇ ಹೊಲಿಸ್ತಾ ಇಲ್ಲ, ಬರೀ ಮನೆ ಮನೆ ಕೆಲಸ ಇದರಲ್ಲೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಯಾರಿಗೆ ಕೊಡೋದು ಅಂತೇಳಿ ಅಂತ ಕೂಡ ಭಯ ಆಗುತ್ತೆ, ಒಂದೊಂದ್ಸಲ ಕೆಡಿಸಿಟ್ಬಿಡ್ತಾರಲ್ವಾ. ಸೊ ಹಾಗಾಗಿ ಹೆದರ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಎಷ್ಟೊಂದು ಬ್ಲೌಸ್ಗಳಿದೆ ಹೊಲ್ಸೋ, ಒಂದಷ್ಟು ಕೊಟ್ಟಿದ್ದೀನಿ. ಸೊ ಇನ್ನೂ ಒಂದು 6 ಬ್ಲೌಸ್ ಹೊಲ್ಸೋದಿದೆ. ಸೊ ಇದನ್ನ ಇನ್ನೂ ಜಿಗ್ಝಾಗ್ ಕೂಡ ಮಾಡಿಸಿಲ್ಲ ನಾನು KSIC ಮೈಸೂರು ಸಿಲ್ಕ್ ಸ್ಯಾರಿ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ KSIC ಮೈಸೂರು ಸಿಲ್ಕ್ ಸ್ಯಾರಿನೇ ಬೇರೆ ಥರ ಇದೆ. ಸೊ ಇವಾಗ ಕಾಟನ್ ಸಿಲ್ಕೇ ಬೇರೆ ಥರ ಇದೆ. ಸೊ ಇದು ಈ ಸ್ಯಾರಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ನಾನು ನನ್ನ ದುಡ್ಡಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು ನಮ್ಮನೆಗೆ ಅಜ್ಜಿಗೆ ಇದು
ಅಜ್ಜಿಗೆ ಹಿರಿಯರಿಗೆ ಪೂಜೆಗಿಡೋದಕ್ಕಂತ ಹೇಳ್ಬಿಟ್ಟು. ಸೊ ಅವರು ಇವಾಗ ನೋಡಿದ್ರಲ್ಲ, ಮೂರು ಸ್ಯಾರಿನೂ ಒಂದು ಡಿಫ್ರೆಂಟ್ 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 ಕಲರಲ್ಲಿದೆ. ಸೊ ಇನ್ನು ನಾಲ್ಕು ಸ್ಯಾರಿ ತೊಗೊಂಡ್ಮೇಲೆ ತಾತಂಗೆ ಟವಲ್ ತೊಗೋಬೇಕಲ್ಲ, ಸೊ ಅವ್ರಿಗೂ ಟವಲ್ ತೊಗೊಂಡು ಬಂದೆ. ನೆಕ್ಸ್ಟು ನಾನು ಬಸ್ಸಾರು ಮಾಡಿದ್ನಲ್ವಾ, ಬಸ್ಸಾರು ಮಾಡಿದ್ದು ಸ್ವಲ್ಪ ಕಟ್ಟಿ ಇತ್ತು, ಅದು ಕಾಳು ಬೇಯಿಸಿದ್ದು, ಅದನ್ನ ವೇಸ್ಟ್ ಮಾಡಬಾರ್ದು. ಆ್ಯಕ್ಚುಲಿ ಅದರಲ್ಲಿ ಎಷ್ಟು ಏನು ನ್ಯೂಟ್ರಿಷನ್ಸ್ ಇರುತ್ತೆ ಅಂತ ಅಂದರೆ, ಅದನ್ನ ಹಾಗೆ ಕುಡಿಬೋದು, ಅದು ಏನು ಉಪ್ಪು ಇರುತ್ತಲ್ವಾ ಹಾಗೆ ಕುಡಿಬೋದು. ಆದರೆ ಅದನ್ನು ಚೆಲ್ಲೋದಕ್ಕಿಂತ ರಸ ಮಾಡಿಬಿಡೋಣ ಅಂತೇಳಿ ರಸ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ರೀಸೆಂಟಾಗಿ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ರಸಂ ಪೌಡರು, ಅದು ಸೊ ಮಡ್ರಸ್ ರಸಂ ಪೌಡರು. ಸೊ ಸಖತ್ತಾಗಿತ್ತು, ನಮ್ಮ ಯಜಮಾನ್ರಂತೂ ತುಂಬಾ ಇಷ್ಟಪಟ್ಟರು. ಮತ್ತು ನಾನು ಇದಕ್ಕೆ ಬೇಳೆ ಹಾಕು ಇನ್ನೂ ಚೆನ್ನಾಗಿರುತ್ತೆ, ಬೇಳೆ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕು ಚೆನ್ನಾಗಿರುತ್ತೆ ಅಂತ. ಹೌದು ನನಗೆ ಗೊತ್ತು, ಬಟ್ ಇದು ಅದು ಕಟ್ಟಿತ್ತಲ್ಲ ಸುಮ್ಮನೆ ಚೆಲ್ಲದ ಯಾಕೆ ಅಂತೇಳಿ ರಸ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಒಗ್ಗರಣೆನಲ್ಲೇ ಹಾಕಬೇಕಾಗಿತ್ತು. ಅದಕ್ಕಿಂತ ಈ ಥರ ಒಗ್ಗರಣೆ ಎಲ್ಲ ನೀರೆಲ್ಲ ಹಾಕಿದ ಮೇಲೆ ಟೊಮೆಟೊ ಹಾಕಿದ್ರೆ ಒಂಥರ ರಸಮಲ್ಲಿ ಯಾವ ರೀತಿ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು, ಯಾವ ಥರ ಮಾಡಿದ್ರೂ ಚೆನ್ನಾಗಿದ್ದೇ ಇರುತ್ತೆ ರಸಮ್ ಮಾತ್ರ. ಸೊ ಪೌಡರ್ ಮಾಡ್ಕೊಂಡಿದ್ನಲ್ಲ, ಒಂದೆರಡು ಸ್ಪೂನ್ ಅಷ್ಟು ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಚಾಪರಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿಕೊಂಡು, ಸೊ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು, ಸೊ ರಸಂ ಪೌಡರ್ ಹಾಕಿ ನೀರು ಹಾಕಿ ಕುದಿಯೋದಕ್ಕಿಟ್ಟಿದ್ದೀನಿ. ಇಲ್ಲಿ ನೆಕ್ಸ್ಟು ಮಧ್ಯಾಹ್ನನೂ ಮಜ್ಜಿಗೆ ಮಾಡಿದ್ದೆ, ರಾತ್ರಿಗೂ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಟೂ ಟೈಮ್ಸು ಮಜ್ಜಿಗೆ ಬೇಕು ಇವ್ರಿಗೆ. ಇಲ್ಲಿ ಇವಾಗ ನಾನು ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಈರುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಇದು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು. ಈಗ ಜಾಸ್ತಿ ನುಣ್ಣು ಮಾಡಬಾರ್ದು, ತರಿತರಿಯಾಗೇ ಇರಬೇಕು ಈರುಳ್ಳಿ ಅದು. ಇದಕ್ಕೆ ಖಾರ ಬೇಕಂದರೆ ಕೂಡ ಒಂದು ಸ್ವಲ್ಪ ಹಾಕ್ಕೊಬೋದು. ಈ ಪ್ಯಾಕೆಟ್ ಮಜ್ಜಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ, ಶೋಧಿಸ್ಕೊಂಡ್ರೆ ನಾವೇನು ಶೋಧಿಸ್ಕೊತಲ್ಲ ಹಾಗೆ ಕುಡ್ಕೊಂಬಿಡ್ತೀವಿ. ಸೊ ಈಗ ಮಜ್ಜಿಗೆ ಮಾಡಿರೋದನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ಸೇರಿಸ್ತಾ ಇದ್ದೀನಿ. ಆದಷ್ಟು ನೀರು ಮಜ್ಜಿಗೆ ಮಾಡಿದ್ರೆ ಒಳ್ಳೆಯದು, ಕೊಲೆಸ್ಟ್ರಾಲ್ಗೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಒಳ್ಳೆಯದು ಮಜ್ಜಿಗೆ, ನೀರು ಮಜ್ಜಿಗೆ. ಸೊ ಹಾಗೆ ಬಾಡಿ ಹೀಟ್ ಇದ್ದರೂ ಕೂಡ ಹೋಗುತ್ತೆ. ಸೊ ಈ ಥರ ನಾನು ಮಜ್ಜಿಗೆನ ಮಾಡಿದ್ದೆ. ಮೆಣಸಿನ್ಕಾಯಿ ಏನಾದ್ರು ಬೇಕಂದರೆ ಸ್ವಲ್ಪ ಹಾಕ್ಕೊಬೋದು, ಸೇಮ್ ಪ್ಯಾಕೆಟ್ ಮಜ್ಜಿಗೆ ಥರನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರಸಂ ಕೂಡ ರೆಡಿ ಆಯಿತು, ರಸಂ ಅಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನೀವು ಬೇಳೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಳೆ ಹಾಕಿದ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಕಟ್ಟನ್ನ ಚೆಲ್ಲೋದಕ್ಕಿಂತ ಈ ಥರ ರಸಂ ಮಾಡಿಟ್ಟರೆ ಯಾವಾಗಾದರೂ ಒಂದು ಸಲ ಯೂಸ್ ಆಗೇ ಆಗುತ್ತೆ. ಅಂದರೆ ಸಾರು ಮಾಡಲಿಲ್ಲ, ನೆಕ್ಸ್ಟ್ ಡೇ ಏನಾದರೂ ಸಾರು ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಈಗೇನು ಒಂಚೂರು ರಸಮು ಮೊಸರನ್ನ ಇದ್ಬಿಟ್ರೆ ಸಾಕು ಈ ಸಮ್ಮರಲ್ಲಿ ಅಲ್ವಾ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈ ಸುಮ್ಮನೆ ಮಸಾಲೆ ಸಾರುಗಳನ್ನ ತಿನ್ನೋದಕ್ಕಿಂತ ಸೆಕೆಯಲ್ಲಿ ಈ ಥರ ಲೈಟ್ ವೆಯ್ಟಾಗಿ ರಸಮು ಅನ್ನ ಮೊಸರು ಈ ಥರ ತಿನ್ಕೊಂಡಿದ್ರೆ ಹೊಟ್ಟೆ ಎಷ್ಟೋ ಚೆನ್ನಾಗಿರುತ್ತೆ. ನೆಕ್ಸ್ಟು ರಸಮ್ ಎಲ್ಲ ಮಾಡಿಟ್ಟು ಮತ್ತು ಊಟ ಎಲ್ಲ ಮುಗಿಸಿ ಈಗ ಪಾತ್ರೆ ಕೂಡ ವಾಶ್ ಮಾಡ್ತಾಯಿದ್ದೀನಿ. ಸೊ ರಾತ್ರಿಗೆ ಎಲ್ಲ ಪಾತ್ರೆ ತೊಳೆದಿಟ್ಕೊಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಅದೇ ನಾವು ರಾತ್ರಿ ಏನಾದರೂ ತೊಳಿಲಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಒಣಗೋಗಿರುತ್ತೆ, ಪಾತ್ರೆಗಳು ತೊಳೆಯೋದು ಲೇಟ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ತೊಳ್ಕೊತ ನಾವು ಕೂತ್ಕೊತ ಅಂದರೆ ಎಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲು ಅವರು ಅಲ್ಲೇ ಹೋಯ್ತು ಅಂತಂದರೆ ಕರೆಕ್ಟ್ ಟೈಮ್ ಪೂಜೆ ಮಾಡೋಕ್ಕೂ ಆಗಲ್ಲ. ಸೊ ಒಂಥರ ಕೋಪ ಬರ್ತಿರುತ್ತೆ, ಪಾತ್ರೆಗಳು ಕೂಡ ಎಲ್ಲ ಚೆನ್ನಾಗಿ ಒಣಗಿರ್ತವೆ, ಪಾತ್ರೆಗಳು ತೊಳೆಯೋಕ್ಕೆ ಲೇಟಾಗಿ, ಸೊ ಆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಹಾಗಾಗಿ ನೈಟೇ ಎಲ್ಲ ಊಟ ಆದ ತಕ್ಷಣ ತೊಳೆದಿಟ್ಬಿಟ್ರೆ ಯಾ ಕಷ್ಟ ಅಂತ ಅನ್ಸಲ್ಲ. ನೆಕ್ಸ್ಟ್ ಈಗ ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ಗ್ಯಾಸ್ ಎಲ್ಲ ಆಲ್ರೆಡಿ ಒರೆಸಿದ್ದೆ ನಾನು, ಒರೆಸಿ ಅದಾದಮೇಲೆ ಊಟ ಮಾಡಿ ಆ ಪಾತ್ರೆ ಎಲ್ಲ ತೊಳೆದು ಇವಾಗ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವಾರಕ್ಕೊಂದ್ಸಲ ಒಂದು ಸ್ವಲ್ಪ ವಿಮ್ ಜೆಲ್ಲು ಅಥವಾ ಶಾಂಪುನ ಏನೋ ಹಾಕ್ಬಿಟ್ಟು ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸ್ಕೊತೀನಿ. ಆಮೇಲೆ ಒಂದೆರಡು ಸಲ ಬಟ್ಟೆ ಹಿಂಡಿಬಿಟ್ಟು ಒರೆಸ್ಕೊತೀನಿ. ಸೊ ಈ ಥರ ಮೇಂಟೈನ್ ಮಾಡ್ಕೊತಾ ಇದ್ದರೆ ತುಂಬ ಗಲೀಜಾಗಲ್ಲ ಅಡುಗೆ ಮನೆ, ಯಾವುದೇ ಮನೇಲಿ ಇಡೀ ಮನೆಯೂ ಅಷ್ಟೇ, ಅಲ್ಲಿದಲ್ಲೇ ಆವಾಗವಾಗ ಮಾಡ್ಕೊತಾ ಇದ್ದರೆ ಜಾಸ್ತಿ ಏನು ಗಲೀಜಾಗಲ್ಲ. ಸೊ ಇವತ್ತು ನಾನು ಏರ್ ಫಾಲ್ ಯಾಕಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೌಷ್ಟಿಕಾಂಶ ದೇಹಕ್ಕೆ ಸರಿಯಾಗಿಲ್ಲ ಅಂದರೂ ಕೂಡ ಏರ್ ಫಾಲ್ ಆಗುತ್ತೆ. ನೆಕ್ಸ್ಟು ನಮಗೆ ಬ್ಲಡ್ಡು ತುಂಬ ಕಡಿಮೆ ಇತ್ತು ಅಂದರೂ ಕೂಡ ಏರ್ ಫಾಲ್ ಆಗುತ್ತೆ. ನೆಕ್ಸ್ಟು ಆ್ಯಸಿಡಿಟಿ ಜಾಸ್ತಿ ಇತ್ತು ಅಂದರೂ ಕೂಡ ಏರ್ ಫಾಲ್ ಆಗುತ್ತೆ. ಮತ್ತು ಮಲಬದ್ಧತೆ, ಇನ್ಫೆಕ್ಷನು, ದೇಹದಲ್ಲಿ ಟಾಕ್ಸಿನ್ ಅಂಶ ಜಾಸ್ತಿ ಇದ್ದರೂ ಕೂಡ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ.
ಇನ್ನು ಏರ್ಫಾಲ್ ಆಗದೇ ಇರೋ ರೀತಿ ಯಾವ ರೀತಿ ತಡೀಬೇಕು ಅಂತ ಅನ್ನೋದಾದರೆ, ಮೊಟ್ಟೆ ಬಿಳಿ ಭಾಗನ ಬೀಟ್ ಮಾಡಿಬಿಟ್ಟು ತಲೆಗೆ ಹಚ್ಚೋದು ವಾರಕ್ಕೊಂದ್ಸಲ, ಮತ್ತು ಮೆಂತ್ಯ ಕಾಳನ್ನು ರಾತ್ರಿ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ರುಬ್ಬಿ ಹಚ್ಚೋದ್ರಿಂದ ಕೂಡ ಏರ್ಫಾಲ್ ಕಡಿಮೆ ಆಗುತ್ತೆ. ಮತ್ತು ದಂಟು ಸೊಪ್ಪು, ಅರವೆ ಸೊಪ್ಪು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸೊಪ್ಪು ಪೇಸ್ಟ್ನ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲು ಏರ್ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಈ ನೆಲ್ಲಿಕಾಯಿ ಆಗಿರ್ಬೋದು, ನೆಲ್ಲಿಕಾಯಿ ಪೌಡರ್ ಆಗಿರ್ಬೋದು, ಇದನ್ನು ನೆಲ್ಲಿಕಾಯಿ ಪೌಡರ್ ಏನಾದರೂ ಇತ್ತಂದರೆ ಮೊಸರಲ್ಲಿ ಕಲಸ್ಕೊಂಡು ಹಚ್ತಾ ಬಂದರೂ ಕೂಡ ಏರ್ಫಾಲ್ ತುಂಬಾ ಕಡಿಮೆ ಆಗುತ್ತೆ. ಸೊ ನಾನು ಕೂಡ ಇದೇ ರೀತಿ ಮಾಡ್ತೀನಿ, ಒಂದಷ್ಟು ಪೌಡರ್ ಒಂದೆರಡು ಮೂರು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಮೊಸರಲ್ಲಿ ಹಚ್ತೀನಿ. ಸೊ ಆವಾಗ ಏರ್ಫಾಲ್ ತುಂಬ ಕಡಿಮೆ ಆಗಿದೆ ನನಗೂ ಕೂಡ. ಸೊ ಇದಿಷ್ಟು ಇವತ್ತು ಹೋಮ್ ರೆಮಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಇವಾಗ ಒಂದ್ಸಲ ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡಿದ್ದೀನಿ. ಈಗ ಈ ಬಟ್ಟೆನ ಜಾಲಿಸ್ಬಿಟ್ಟು ಹಿಂಡಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ನೈಟ್ ಮಲ್ಗೋಕ್ಕೆ ಮುಂಚೆ ಇದೊಂಚೂರು ಒರೆಸಿ ಮಲ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಟೈಮ್ ನಮಗೆ ತಿಂಡಿ ಅಡುಗೆ ಪೂಜೆ ಇದರಲ್ಲೇ ಕೆಲಸಗಳಾಗೋಗುತ್ತೆ. ನೈಟೇ ಎಲ್ಲ ಮುಗಿಸ್ಬಿಟ್ಟು ಇದನ್ನು ಕ್ಲೀನ್ ಮಾಡಿಟ್ಬಿಟ್ರೆ ನಮಗೆ ಆ ಟೈಮ್ ನನಗೆ ಈ ಅದೇ ಆ ನೈಟ್ ಟೈಮ್ ನನಗೆ ಇರುತ್ತೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಡೇ ಟೈಮ್ ಅಂತೂ ಆಗೋದೇ ಇಲ್ಲ. ಸೊ ತಿಂಡಿ ಅಡುಗೆ ಪೂಜೆ ರೆಸ್ಟು ಇನ್ಯಾವುದೋ ಕ್ಲೀನಿಂಗು ಇದರಲ್ಲೇ ಸರಿ ಹೋಗುತ್ತೆ. ಹಾಗಾಗಿ ಕಿಚನ್ ಮಾತ್ರ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ಈ ಕ್ಯಾಬಿನೆಟ್ಸ್ ಎಲ್ಲ ಒರೆಸಿ ಮಲ್ಕೊತೀನಿ ಯಾವಾಗಲೂ ನಾನು. ಸೊ ಜಾಸ್ತಿ ಡೇ ಟೈಮ್ ಎಲ್ಲ ಈ ಥರ ಒರ್ಸಕ್ಕೆ ಹೋಗಲ್ಲ. ನೈಟ್ ಮಲಗೋಕ್ಕೆ ಮುಂಚೆ ಇವನ್ನೆಲ್ಲ ಒರೆಸ್ತೀನಿ, ಒಂದಿನ ಮೇಲೆ ಒರೆಸ್ಕೊತೀನಿ, ಒಂದಿನ ಕೆಳಗಡೆ ಒರೆಸ್ಕೊತೀನಿ, ಈ ರೀತಿಯಾಗಿ ಇರುತ್ತೆ ನನ್ನ ರೊಟ್ಟೀನು. ಸೊ ಒಬ್ಬರು ಕಮೆಂಟ್ ಮಾಡ್ತಾನೆ ಇರ್ತಾರೆ, ಗಿವ್ ಅವೇ ಮಾಡಿ ಸೀಸ ಅಂತ ಅಂದ್ಬಿಟ್ಟು. ಗಿವ್ ಅವೇ ಮಾಡೋದಕ್ಕೆ ನಾನು ನೋಡಿ, ಇವಾಗ ಲಾಸ್ಟು ಸೆಪ್ಟೆಂಬರ್ ಅವಾಗ ದಸರಾದಲ್ಲೇನೋ ಬಂದಿದ್ದ ಪೇಮೆಂಟು ಇದುವರೆಗೂ ಬಂದಿಲ್ಲ. ಸೊ ಈ ರೀತಿ ಇದ್ದಾಗ ಗಿವ್ ಅವೇ ಹೇಗೆ ಮಾಡೋದು? ಎವ್ರಿ 2 ಮಂತ್ಸ್ಗಾದರೂ ಬಂದರೂ ಮಾಡ್ಬೋದು. ಸೊ ಅದು ಬರಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಬಂತಂದರೆ ಪಕ್ಕ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.